ಓಂ ಶಾಂತಿ. ಮುರುಳಿ ದಿನಾಂಕ 2/6/2022. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸತ್ಯ ತಂದೆಯಾದ ಪರಮಾತ್ಮ ತಂದೆ ನಿಮಗೆ ಎಲ್ಲಾ ಮಾತಿನ ಬಗ್ಗೆ ಸತ್ಯವನ್ನೇ ತಿಳಿಸುತ್ತಿದ್ದಾರೆ. ಇಂತಹ ಸತ್ಯ ತಂದೆಯ ಜೊತೆಗೆ ನೀವು ಸತ್ಯತೆಯಿಂದ ಇರಬೇಕು. ನಿಮ್ಮ ಆಂತರ್ಯದಲ್ಲಿ ಯಾವುದೇ ಪ್ರಕಾರದ ಕಪಟ ಅಥವಾ ಅಸತ್ಯ ಇರಬಾರದು. ಇಂದಿನ ಪ್ರಶ್ನೆ ಆಗಿದೆ, ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಯಾವ ಮಾತಿನ ಅಂತರವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ? ಉತ್ತರ, ಬ್ರಾಹ್ಮಣರು ಏನನ್ನು ಮಾಡುತ್ತಾರೆ ಮತ್ತು ಶೂದ್ರರು ಏನನ್ನು ಮಾಡುತ್ತಾರೆ? ಜ್ಞಾನ ಮಾರ್ಗ ಯಾವುದಾಗಿದೆ ಮತ್ತು ಭಕ್ತಿ ಮಾರ್ಗ ಯಾವುದಾಗಿದೆ? ಶಾರೀರಿಕ ಸೇನೆಯವರಿಗೋಸ್ಕರ ಯಾವುದು ಯುದ್ಧದ ಮೈದಾನ ಆಗಿದೆ ಮತ್ತು ನಮ್ಮ ಯುದ್ಧದ ಮೈದಾನ ಯಾವುದಾಗಿದೆ? ಈ ಎಲ್ಲಾ ಮಾತಿನ ಅಂತರದ ಬಗ್ಗೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ. ಸತ್ಯುಗ ಅಥವಾ ಕಲಿಯುಗದಲ್ಲಿ ಈ ಅಂತರದ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಇಂದಿನ ಗೀತೆಯಾಗಿದೆ, ಮಾತೆ ಓ ಮಾತೆ, ನೀನು ಸರ್ವರ ಭಾಗ್ಯ ವಿಧಾತೆಯಾಗಿದ್ದೀಯ. ಈ ಗೀತೆಯಲ್ಲಿರುವ ಮಹಿಮೆ ಭಾರತದಲ್ಲಿರುವ ಮಾತೆಯರ ಮಹಿಮೆಯಾಗಿದೆ. ಪರಂಪಿತ ಪರಮಾತ್ಮ ಶಿವ ತಂದೆಗೆ ಹೇಗೆ ನಾವು ಮಹಿಮೆಯನ್ನು ಮಾಡುತ್ತೇವೆ, ಆ ರೀತಿ ಒಬ್ಬ ಮಾತೆಗೆ ಮಹಿಮೆಯನ್ನು ಮಾಡಿದರೆ ನಡೆಯಲು ಸಾಧ್ಯ ಇಲ್ಲ, ಒಬ್ಬರು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ಅವಶ್ಯವಾಗಿ ಸೇನೆ ಬೇಕು. ಸೇನೆ ಇಲ್ಲದೆ ಕಾರ್ಯ ಹೇಗೆ ನಡೆಯಲು ಸಾಧ್ಯ? ಪರಮಾತ್ಮ ಶಿವ ತಂದೆಯಂತೂ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆ ಇರದೇ ಇದ್ದಿದ್ದರೆ ಮಾತೆಯರಾದ ನೀವು ಕೂಡ ಇರಲು ಸಾಧ್ಯ ಆಗುತ್ತಿರಲಿಲ್ಲ. ಪರಮಾತ್ಮ ತಂದೆ ಇರದೇ ಇದ್ದಿದ್ದರೆ ಮಕ್ಕಳಾದ ನೀವು ಕೂಡ ಇರುತ್ತಿರಲಿಲ್ಲ. ಪರಮಾತ್ಮ ತಂದೆ ಇರದೇ ಇದ್ದಿದ್ದರೆ ಬ್ರಹ್ಮ ಕುಮಾರ್ ಕುಮಾರಿಯರಾದ ನೀವು ಇರಲು ಸಾಧ್ಯ ಇರುತ್ತಿರಲಿಲ್ಲ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೆಯರು ಇದ್ದಾರೆ, ಆದ್ದರಿಂದ ಮಾತೆಯರಿಗೆ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೆಯರಿರುವ ಕಾರಣ ಮಾತೆಯರ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಭಾರತದ ಮಾತೆಯರಾದ ನೀವು ಶಿವಶಕ್ತಿ ಸೇನೆಯಲ್ಲಿ ಗುಪ್ತ ರೂಪದಲ್ಲಿ ಇದ್ದೀರಾ ಮತ್ತು ನೀವೆಲ್ಲರೂ ಅಹಿಂಸಕ ಯೋಧರಾಗಿದ್ದೀರಾ. ನೀವೀಗ ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡುವುದಿಲ್ಲ. ಎರಡು ಪ್ರಕಾರದ ಹಿಂಸೆ ನಡೆಯುತ್ತದೆ. ಒಂದನೇ ಪ್ರಕಾರದ ಹಿಂಸೆ ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದು. ಎರಡನೇ ಪ್ರಕಾರದ ಹಿಂಸೆ ಅಂದರೆ ಬಂದೂಕಿನ ಮೂಲಕ ಗುಂಡನ್ನು ಹೊಡೆಯುವುದು, ಕ್ರೋಧವನ್ನು ಮಾಡುವುದು ಅಥವಾ ಯಾರನ್ನಾದರೂ ಸಾಯಿಸುವುದು. ಇದು ಹಿಂಸೆ ಆಗಿದೆ. ಈ ಸಮಯದಲ್ಲಿ ಶಾರೀರಿಕ ಸೇನೆಯಲ್ಲಿ ಯಾರೆಲ್ಲ ಇದ್ದಾರೋ ಅವರು ಈ ಎರಡೂ ಪ್ರಕಾರದ ಹಿಂಸೆಯನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ಮಾತೆಯರಿಗೂ ಕೂಡ ಬಂದೂಕ್ ಮುಂತಾದದನ್ನು ಉಪಯೋಗ ಮಾಡುವುದನ್ನು ಕಲಿಸುತ್ತಾರೆ. ಯಾರು ಬಂದೂಕನ್ನು ಉಪಯೋಗ ಮಾಡುವುದನ್ನು ಕಲಿಯುತ್ತಾರೋ ಅವರು ಶಾರೀರಿಕ ಸೇನೆಯಲ್ಲಿರುವ ಮಾತೆಯರಾಗಿದ್ದಾರೆ. ಇದು ಆತ್ಮಿಕ ಸೇನೆಯಾಗಿದೆ. ಈ ಆತ್ಮಿಕ ಸೇನೆಯಲ್ಲಿ ದೈವಿ ಸಂಪ್ರದಾಯದ ಮಾತೆಯರಿದ್ದಾರೆ. ಆ ಶಾರೀರಿಕ ಸೇನೆಯಲ್ಲಿ ಎಷ್ಟೊಂದು ಡ್ರಿಲ್ ಮುಂತಾದದನ್ನು ಮಾಡುವುದನ್ನು ಕಲಿಯುತ್ತಾರೆ. ಮಾತೆಯರಾದ ನೀವು ಎಂದೂ ಕೂಡ ಆ ಯುದ್ಧದ ಮೈದಾನವನ್ನು ನೋಡಿಯೂ ಇಲ್ಲ. ಮಾತೆಯರಾದ ನೀವು ಎಂದೂ ಕೂಡ ಆ ಯುದ್ಧದ ಮೈದಾನಕ್ಕೆ ಹೋಗಿಯೂ ಇಲ್ಲ. ಆ ಯುದ್ಧದ ಮೈದಾನದಲ್ಲಿ ಅವರು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ. ಯುದ್ಧದ ಮೈದಾನದಲ್ಲಿರುವಂತಹ ಸೈನಿಕರು ಕಾಮ ವಿಕಾರಕ್ಕೂ ವಶ ಆಗುತ್ತಾರೆ. ಎಲ್ಲೋ ಕೆಲವರು ಬಹಳ ಪರಿಶ್ರಮ ಪಟ್ಟು ಮದುವೆಯನ್ನು ಮಾಡಿಕೊಳ್ಳದೆ ಹಾಗೆ ಇರುತ್ತಾರೆ. ಆ ಮಿಲ್ಟ್ರಿಯಲ್ಲಿ ಯುದ್ಧ ಮಾಡುವುದನ್ನು ಬಹಳಷ್ಟು ಕಲಿಯುತ್ತಾರೆ. ಆ ಮಿಲ್ಟ್ರಿಯಲ್ಲಿ ಹಿಂಸೆಯನ್ನು ಮಾಡುವುದನ್ನು ಅವರು ಬಹಳಷ್ಟು ಕಲಿಯುತ್ತಾರೆ. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಬಹಳಷ್ಟು ಎಕ್ಸರ್ಸೈಸ್ ಮುಂತಾದದನ್ನು ಮಾಡುವುದನ್ನು ಕಲಿಸುತ್ತಾರೆ. ಅದು ಕೂಡ ಸೇನೆಯಾಗಿದೆ. ಇದು ಕೂಡ ಸೇನೆಯಾಗಿದೆ. ಭಗವದ್ಗೀತೆಯಲ್ಲೂ ಕೂಡ ಸೇನೆಯ ಬಗ್ಗೆ ವಿಸ್ತಾರವಾಗಿ ಬರೆಯಲಾಗಿದೆ. ಆದರೆ ಪ್ರತ್ಯಕ್ಷದಲ್ಲಿ ಏನು ನಡೆಯುತ್ತಿದೆ ಅನ್ನುವುದು ನಿಮಗೆ ಗೊತ್ತಿದೆ. ನೀವೀಗ ಎಷ್ಟೊಂದು ಗುಪ್ತ ರೂಪದಲ್ಲಿ ಇದ್ದೀರಾ. ಶಿವಶಕ್ತಿ ಸೇನೆಯವರು ಏನನ್ನು ಮಾಡುತ್ತಾರೆ? ಶಿವಶಕ್ತಿ ಸೇನೆಯವರು ಹೇಗೆ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ? ಇದಕ್ಕೆ ಯುದ್ಧ ಸ್ಥಳ ಅಥವಾ ಯುದ್ಧದ ಮೈದಾನ ಎಂದು ಕರೆಯಲಾಗುತ್ತದೆ. ನಿಮ್ಮ ಈ ಯುದ್ಧದ ಮೈದಾನ ಗುಪ್ತ ಯುದ್ಧದ ಮೈದಾನ ಆಗಿದೆ. ಈ ಯುದ್ಧದ ಮೈದಾನಕ್ಕೆ ಮೈದಾನ ಎಂದು ಕರೆಯಬಹುದು ಅಥವಾ ಮಂಟಪ ಎಂದು ಕರೆಯಬಹುದು. ಹಿಂದಿನ ಕಾಲದಲ್ಲಿ ಮಾತೆಯರು ಯುದ್ಧದ ಮೈದಾನಕ್ಕೆ ಹೋಗುತ್ತಿರಲಿಲ್ಲ. ಈ ಸಮಯದ ಬಗ್ಗೆ ಸಂಪೂರ್ಣ ಹೋಲಿಕೆಯನ್ನು ಮಾಡಲಾಗುತ್ತದೆ. ಈ ಸಮಯದಲ್ಲಿ ಎರಡೂ ಸೇನೆಯಲ್ಲಿ ಮಾತೆಯರು ಇದ್ದಾರೆ. ಶಾರೀರಿಕ ಸೇನೆಯಲ್ಲೂ ಈ ಸಮಯದಲ್ಲಿ ಮಾತೆಯರಿದ್ದಾರೆ. ಆತ್ಮಿಕ ಸೇನೆಯಲ್ಲೂ ಈ ಸಮಯದಲ್ಲಿ ಮಾತೆಯರು ಇದ್ದಾರೆ. ಆದರೆ ಆ ಸೇನೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಪುರುಷರಿದ್ದಾರೆ. ಈ ಆತ್ಮಿಕ ಸೇನೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೆಯರು ಇದ್ದಾರೆ.
ವ್ಯತ್ಯಾಸ ಅಂತೂ ಇದೆ ತಾನೆ, ಜ್ಞಾನ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ಅಂತರ ಅಂತೂ ಇದೆ ತಾನೆ. ಇದು ಅಂತಿಮ ವ್ಯತ್ಯಾಸ ಆಗಿದೆ. ಸತ್ಯುಗದಲ್ಲಿ ಈ ವ್ಯತ್ಯಾಸದ ಮಾತೇ ಇರುವುದಿಲ್ಲ. ಪರಮಾತ್ಮ ತಂದೆ ಬಂದು ಎಲ್ಲಾ ಮಾತಿನ ಅಂತರದ ಬಗ್ಗೆ ನಮಗೆ ತಿಳಿಸುತ್ತಾರೆ. ಬ್ರಾಹ್ಮಣರು ಏನನ್ನು ಮಾಡುತ್ತಾರೆ ಮತ್ತು ಶೂದ್ರರು ಏನನ್ನು ಮಾಡುತ್ತಾರೆ ಅನ್ನುವ ಮಾತಿನ ಅಂತರದ ಬಗ್ಗೆ ಪರಮಾತ್ಮ ತಂದೆ ಈಗ ನಮಗೆ ತಿಳಿಸುತ್ತಿದ್ದಾರೆ. ಇಬ್ಬರಿಗೂ ಇದು ಯುದ್ಧದ ಮೈದಾನ ಆಗಿದೆ. ಈ ಸಮಯದಲ್ಲಿ ಬ್ರಾಹ್ಮಣರು ಮತ್ತು ಶೂದ್ರರು ಇಬ್ಬರು ಯುದ್ಧದ ಮೈದಾನದಲ್ಲೇ ಇದ್ದಾರೆ. ಸತ್ಯುಗ ಅಥವಾ ಕಲಿಯುಗದ ಮಾತು ಇಲ್ಲಿ ಇಲ್ಲ, ಇದು ಸಂಗಮ ಯುಗದ ಮಾತಾಗಿದೆ. ಪಾಂಡವರಾದ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ, ಕೌರವರು ಕಲಿಯುಗದ ನಿವಾಸಿಗಳಾಗಿದ್ದಾರೆ. ಜಗತ್ತಿನ ಜನ ಕಲಿಯುಗದ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿ ಬಿಟ್ಟಿದ್ದಾರೆ. ಆದ್ದರಿಂದ ಸಂಗಮ ಯುಗದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ನಿಮ್ಮ ಮೂಲಕ ನಿಧಾನವಾಗಿ ಎಲ್ಲರೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿ ಕೇವಲ ಒಬ್ಬ ಮಾತೆಗಷ್ಟೇ ಮಹಿಮೆಯನ್ನು ಮಾಡುವುದಿಲ್ಲ, ಇದು ಶಕ್ತಿ ಸೇನೆ ಆಗಿದೆ. ನೀವೆಲ್ಲರೂ ಶಕ್ತಿ ಸೇನೆಯಲ್ಲಿ ಇದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ. ಕಲ್ಪದ ಮೊದಲು ಕೂಡ ನೀವು ಈ ಶಕ್ತಿ ಸೇನೆಯಲ್ಲೇ ಇದ್ದೀರಿ. ಕಲ್ಪದ ಮೊದಲಿನಂತೆ ಪುನಃ ನೀವೀಗ ಶಕ್ತಿ ಸೇನೆಯಲ್ಲಿರುವ ಸೈನಿಕರಾಗಿದ್ದೀರಾ. ಈ ಭಾರತವನ್ನು ದೈವಿ ರಾಜಸ್ಥಾನವನ್ನಾಗಿ ಮಾಡುವುದು ಇದು ನಿಮ್ಮ ಕೆಲಸ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಮೊದಲು ನಾವೇ ಸೂರ್ಯವಂಶಿ ದೇವತೆಗಳಾಗಿದ್ದೆವು, ನಂತರ ನಾವೇ ಚಂದ್ರವಂಶಿ ಆದೆವು, ನಂತರ ವೈಶ್ಯವಂಶಿ ಆದೆವು. ಆದರೆ ಸೂರ್ಯವಂಶಿಗಳಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ನೀವೀಗ ಪುನಃ ಸೂರ್ಯವಂಶಿ ಆಗಬೇಕು ಅಥವಾ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಅಷ್ಟೇ ಪುರುಷಾರ್ಥವನ್ನು ಮಾಡಬೇಕು. ನಾವೀಗ ಮೊದಲು ಸೂರ್ಯವಂಶಿ ಮನೆತನದಲ್ಲಿ ಬರಬೇಕು ಅಥವಾ ಸ್ವರ್ಗಕ್ಕೆ ನಾವು ಹೋಗಬೇಕು ಅಂದರೆ ನಾವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ. ತ್ರೇತಾಯುಗ ವಾಸ್ತವದಲ್ಲಿ ಸ್ವರ್ಗ ಅಲ್ಲ, ತ್ರೇತಾಯುಗಕ್ಕೆ ವಾಸ್ತವದಲ್ಲಿ ಸ್ವರ್ಗ ಎಂದು ಕರೆಯುವುದಿಲ್ಲ. ಯಾರಾದರೂ ಸತ್ತರೆ ಇಂಥವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ. ಯಾರಾದರೂ ಸತ್ತ ತಕ್ಷಣ ತ್ರೇತಾಯುಗದ ರಾಮ ಸೀತೆ ರಾಜ್ಯಕ್ಕೆ ಇವರು ಹೋದರು ಎಂದು ಯಾರೂ ಹೇಳುವುದಿಲ್ಲ. ಭಾರತದ ನಿವಾಸಿಗಳಿಗೆ ಗೊತ್ತಿದೆ, ಸತ್ಯುಗದಲ್ಲಿ ಶ್ರೀಕೃಷ್ಣನ ರಾಜ್ಯ ಇತ್ತು. ಆದರೆ ಜಗತ್ತಿನ ಜನ ಶ್ರೀಕೃಷ್ಣನನ್ನು ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಮನುಷ್ಯರಿಗೆ ಸತ್ಯದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಸತ್ಯವನ್ನು ಹೇಳುವಂತಹ ಸದ್ಗುರು ಮನುಷ್ಯರಿಗೆ ಸಿಕ್ಕಿಲ್ಲ. ಸತ್ಯವನ್ನು ಹೇಳುವ ಸದ್ಗುರು ಈಗ ನಿಮಗೆ ಸಿಕ್ಕಿದ್ದಾರೆ. ಸತ್ಯ ಸದ್ಗುರು ಎಲ್ಲಾ ಮಾತಿನ ಬಗ್ಗೆ ಸತ್ಯವನ್ನೇ ಹೇಳುತ್ತಾರೆ ಮತ್ತು ಸತ್ಯ ಸದ್ಗುರು ನಮ್ಮನ್ನು ಕೂಡ ಸತ್ಯವಂತರನ್ನಾಗಿ ಮಾಡುತ್ತಾರೆ. ಮಕ್ಕಳಿಗೆ ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ಎಂದೂ ಕೂಡ ನೀವು ಅಸತ್ಯ ಮಾತನ್ನು ಮಾತನಾಡಬಾರದು. ನಿಮ್ಮ ಆಂತರ್ಯದಲ್ಲಿ ಕಪಟ ಅಸತ್ಯ ಇರಬಾರದು. ನೀವು ಏನೇ ತಪ್ಪನ್ನು ಮಾಡಿದರೂ ಕೂಡ ಆ ತಪ್ಪನ್ನು ಮುಚ್ಚಿಡಲು ಸಾಧ್ಯ ಇಲ್ಲ. ಯಾರು ಏನನ್ನು ಮಾಡುತ್ತಾರೋ ಅವರು ಮಾಡಿರುವ ಕರ್ಮವನ್ನು ಅವರು ಮುಚ್ಚಿಡಲು ಸಾಧ್ಯ ಇಲ್ಲ. ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಆ ಕರ್ಮಕ್ಕೆ ತಕ್ಕಂತೆ ಅವರು ಫಲವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಒಳ್ಳೆಯ ಕರ್ಮವನ್ನು ಮಾಡುವುದನ್ನು ಕಲಿಸುತ್ತಾರೆ. ಈಶ್ವರ ತಂದೆಯ ಬಳಿ ಎಂದೂ ಕೂಡ ವಿಕರ್ಮವನ್ನು ಗುಪ್ತ ರೂಪದಲ್ಲಿ ಮುಚ್ಚಿಡಲು ಸಾಧ್ಯ ಇಲ್ಲ. ನಾವು ತಪ್ಪು ಕಾರ್ಯವನ್ನು ಮಾಡಿ, ನಾವು ಪಾಪದ ಕಾರ್ಯವನ್ನು ಮಾಡಿ ಈಶ್ವರ ತಂದೆಯಿಂದ ನಮ್ಮ ಪಾಪವನ್ನು ಮುಚ್ಚಿಡುತ್ತೇವೆ ಅಂದರೆ ಸಾಧ್ಯ ಇಲ್ಲ. ನಾವು ವಿಕರ್ಮವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮುಚ್ಚಿಡಲು ಸಾಧ್ಯ ಇಲ್ಲ. ಕರ್ಮ ಭೋಗ ಬಹಳ ಕಠಿಣ ಆಗಿದೆ. ಬಲೆ, ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಇದು ಅಂತಿಮ ಜನ್ಮ ಆಗಿರುವ ಕಾರಣ ನೀವು ಶಿಕ್ಷೆಯನ್ನಂತೂ ಅನುಭವ ಮಾಡಲೇಬೇಕು. ಏಕೆಂದರೆ ಅನೇಕ ಜನ್ಮದ ಲೆಕ್ಕಾಚಾರವನ್ನು ಈಗ ನಾವು ಚುಕ್ತ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಕಾಶಿಯಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲಿ ಅನೇಕ ಖಡ್ಗಗಳಿತ್ತು. ಭಕ್ತರು ಹೋಗಿ ಆ ಬಾವಿಯಲ್ಲಿ ಹಾರುತ್ತಿದ್ದರು. ಆ ಬಾವಿಯಲ್ಲಿ ಭಕ್ತರು ಹಾರಿದಾಗ ಅವರು ಅಲ್ಲಿರುವ ಖಡ್ಗಗಳ ಮೇಲೆ ಬೀಳುತ್ತಿದ್ದರು. ಆಗ ಅವರ ಪ್ರಾಣ ತನುವಿನಿಂದ ಹೊರಗಡೆ ಹೋಗುತ್ತಿತ್ತು. ಪ್ರಾಣ ತನುವಿನಿಂದ ಹೊರಗಡೆ ಹೋಗುವವರೆಗೂ ಅವರು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತಿದ್ದರು. ಬಹಳಷ್ಟು ಕಷ್ಟವನ್ನು ಆ ಭಕ್ತರು ಸಹನೆ ಮಾಡಿಕೊಳ್ಳಬೇಕಾಗುತ್ತಿತ್ತು. ಎರಡು ಪ್ರಕಾರದಿಂದ ನಾವು ಶಿಕ್ಷೆಯನ್ನು ಅನುಭವ ಮಾಡುತ್ತೇವೆ. ಒಂದನೇ ಪ್ರಕಾರದ ಶಿಕ್ಷೆ ಅಂದರೆ ಕರ್ಮ ಭೋಗ, ಅಂದರೆ ಕಾಯಿಲೆಯ ರೂಪದಲ್ಲಿ ನಾವು ಶಿಕ್ಷೆಯನ್ನು ಅನುಭವ ಮಾಡುತ್ತೇವೆ. ಇನ್ನು ಎರಡನೇ ಪ್ರಕಾರದ ಶಿಕ್ಷೆ ಅಂದರೆ ವಿಕರ್ಮದ ಫಲವಾಗಿ ನಾವು ಶಿಕ್ಷೆಯನ್ನು ಅನುಭವ ಮಾಡುತ್ತೇವೆ. ಆ ಸಮಯದಲ್ಲಿ ಯಾರು ಏನನ್ನೂ ಹೇಳಲು ಸಾಧ್ಯ ಇಲ್ಲ. ಶಿಕ್ಷೆಯನ್ನು ಅನುಭವ ಮಾಡುವ ಸಮಯದಲ್ಲಿ ಯಾರು ಏನನ್ನೂ ಹೇಳಲು ಸಾಧ್ಯ ಇಲ್ಲ. ಶಿಕ್ಷೆಯನ್ನು ಅನುಭವ ಮಾಡುವಾಗ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಪಾಪಾತ್ಮರು
ಈ ಸಮಯದಲ್ಲಿ ಇಲ್ಲೇ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಪಾಪಾತ್ಮರು ಈಗಲೂ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಪಾಪಾತ್ಮರು ಗರ್ಭ ಜೈಲಿನಲ್ಲೂ ಕೂಡ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಸತ್ಯುಗದಲ್ಲಿ ಪಾಪವೇ ಇರುವುದಿಲ್ಲ. ಸತ್ಯುಗದಲ್ಲಿ ಕೋರ್ಟ್ ಕೂಡ ಇರುವುದಿಲ್ಲ. ಸತ್ಯುಗದಲ್ಲಿ ಜಡ್ಜ್ ಕೂಡ ಇರುವುದಿಲ್ಲ. ಸತ್ಯುಗದಲ್ಲಿ ಗರ್ಭ ಜೈಲ್ ಕೂಡ ಇರುವುದಿಲ್ಲ. ಸತ್ಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ. ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಬೆರಳನ್ನು ಚೀಪುತ್ತಾ ಬಂದರು ಎಂದು ತೋರಿಸುತ್ತಾರೆ. ಅಂದರೆ ಅದು ಗರ್ಭ ಮಹಲ್ನ ಮಾತಾಗಿದೆ. ಸತ್ಯುಗದಲ್ಲಿ ಮಕ್ಕಳು ಬಹಳಷ್ಟು ಆರಾಮಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಸತ್ಯುಗದಲ್ಲಿ ಆದಿ ಮಧ್ಯ ಅಂತ್ಯದವರೆಗೂ ಸುಖವೇ ಸುಖ ಇರುತ್ತದೆ. ಈ ಜಗತ್ತಿನಲ್ಲಿ ಆದಿ ಮಧ್ಯ ಅಂತ್ಯದವರೆಗೂ ದುಃಖವೇ ದುಃಖ ಇದೆ. ಈಗ ನೀವು ಸುಖದ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಿಮ್ಮ ಈ ಗುಪ್ತ ಸೇನೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಯಾರು ಎಷ್ಟು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾರೋ ಅಷ್ಟು ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ. ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಕ್ಕಿತ್ತು. ನಂತರ ನಾವು ಆ ಆಸ್ತಿಯನ್ನು ಕಳೆದುಕೊಂಡೆವು. ಈಗ ಪುನಃ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಲೌಕಿಕ ತಂದೆ ಮತ್ತು ಪಾರಲೌಕಿಕ ತಂದೆ ಇಬ್ಬರನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಸತ್ಯುಗದಲ್ಲಿ ಕೇವಲ ಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಪಾರಲೌಕಿಕ ತಂದೆಯನ್ನು ಸತ್ಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಸತ್ಯುಗದಲ್ಲಿ ಸುಖವೇ ಸುಖ ಇರುತ್ತದೆ. ಈ ಜ್ಞಾನ ಭಾರತದ ನಿವಾಸಿಗಳಿಗೋಸ್ಕರ ಆಗಿದೆ. ಅನ್ಯ ಧರ್ಮದವರಿಗೋಸ್ಕರ ಪರಮಾತ್ಮ ತಂದೆ ಈ ಜ್ಞಾನವನ್ನು ಹೇಳುತ್ತಿಲ್ಲ. ಆದರೆ ಯಾರು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಪುನಃ ತಮ್ಮ ದೇವತಾ ಧರ್ಮಕ್ಕೆ ವಾಪಸ್ ಬರುತ್ತಾರೆ. ಅವರು ಇಲ್ಲಿಗೆ ಬಂದು ಪುನಃ ಯೋಗವನ್ನು ಕಲಿಯುತ್ತಾರೆ. ಯೋಗದ ಬಗ್ಗೆ ನಮಗೆ ತಿಳಿಸಿ ಎಂದು ನಿಮಗೆ ಎಲ್ಲರೂ ನಿಮಂತ್ರಣವನ್ನು ಕೊಡುತ್ತಾರೆ. ಅಂದ ಮೇಲೆ ಯೋಗದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸಲು ನೀವು ತಯಾರಿಯನ್ನು ಮಾಡಿಕೊಳ್ಳಬೇಕು. ಭಾರತದ ಪ್ರಾಚೀನ ಯೋಗದ ಬಗ್ಗೆ ನೀವು ಮರೆತು ಬಿಟ್ಟಿದ್ದೀರೇನು ಎಂದು ಎಲ್ಲರನ್ನೂ ಕೇಳಬೇಕು. ಭಗವಂತ ತಂದೆ ಹೇಳುತ್ತಾರೆ, ಮನ್ ಮನಾಭವ. ಪರಂಪಿತ ಪರಮಾತ್ಮ ತಂದೆ ನಿರಾಕಾರಿ ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ ನೀವೀಗ ನನ್ನನ್ನು ನೆನಪು ಮಾಡಿ, ಆಗ ನೀವು ನನ್ನ ಬಳಿ ಬರುತ್ತೀರಾ. ಆತ್ಮ ಈ ಕರ್ಮೇಂದ್ರಿಯದ ಮೂಲಕ ಪರಮಾತ್ಮ ತಂದೆ ಹೇಳುವ ಜ್ಞಾನವನ್ನು ಕೇಳುತ್ತದೆ. ಆತ್ಮ ಈ ಕರ್ಮೇಂದ್ರಿಯದ ಆಧಾರದಿಂದ ಅನ್ಯರಿಗೂ ಜ್ಞಾನವನ್ನು ಹೇಳುತ್ತದೆ. ನಾನು ಸರ್ವರಿಗೂ ತಂದೆಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆಗೆ ಎಲ್ಲರೂ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಸುಖದ ಸಾಗರ ಆಗಿದ್ದಾರೆ ಎಂದು ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಮಹಿಮೆಯ ಟಾಪಿಕ್ ಬಹಳ ಒಳ್ಳೆಯ ಟಾಪಿಕ್ ಆಗಿದೆ. ಶಿವ ಪರಮಾತ್ಮನ ಮಹಿಮೆ ಮತ್ತು ಶ್ರೀಕೃಷ್ಣನ ಮಹಿಮೆಯ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಬೇಕು. ನಂತರ ನೀವು ಎಲ್ಲರಿಗೂ ಹೇಳಬೇಕು ಗೀತೆಯ ಭಗವಂತ ಯಾರು ಎಂದು. ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಎಂದು. ಗೀತೆಯ ಭಗವಂತ ಯಾರು ಅನ್ನುವ ಟಾಪಿಕ್ ಬಹಳ ದೊಡ್ಡ ಟಾಪಿಕ್ ಆಗಿದೆ. ಈ ಟಾಪಿಕ್ನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು. ನೀವು ಹೇಳಬೇಕು, ನಾವು ನಿಮ್ಮ ಜಾಸ್ತಿ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ, ಒಂದು ನಿಮಿಷವನ್ನು ನೀವು ಕೊಟ್ಟರೂ ಸಾಕು ಎಂದು ಹೇಳಬೇಕು. ಭಗವಾನ್ ವಾಚ್ ಆಗಿದೆ, ಮನ್ ಮನಾಭವ. ಅಂದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮಗೆ ತಂದೆಯಾದ ನನ್ನ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈ ಮಾತನ್ನು ಯಾರು ಹೇಳಿದರು? ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನನ್ನ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ ಎಂದು ಯಾರು ಹೇಳಿದರು? ನಿರಾಕಾರ ಪರಮಾತ್ಮ ತಂದೆ ಬ್ರಹ್ಮನ ತಗುವಿನ ಮೂಲಕ ಬ್ರಾಹ್ಮಣ ಮಕ್ಕಳಿಗೆ ಹೇಳುತ್ತಿದ್ದಾರೆ. ನಿಮ್ಮ ಸೇನೆಗೆ ಪಾಂಡವ ಸೇನೆ ಎಂದು ಕರೆಯಲಾಗುತ್ತದೆ. ಆತ್ಮಿಕ ಯಾತ್ರೆಗೆ ಎಲ್ಲರನ್ನೂ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶಕರು ನೀವಾಗಿದ್ದೀರಾ. ಪರಮಾತ್ಮ ತಂದೆ ಇಂತಹ ನಿಬಂಧವನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಇಂತಹ ಟಾಪಿಕ್ ಅನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ. ಈ ಟಾಪಿಕ್ನ ಬಗ್ಗೆ ಪುನಃ ರಿಫೈನ್ ಮಾಡಿ ಹೇಗೆ ಅನ್ಯರಿಗೆ ತಿಳಿಸುವುದು ಅನ್ನುವ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ನಾವು ಈ ಎಲ್ಲಾ ಟಾಪಿಕ್ನ ಬಗ್ಗೆ ಇನ್ನೂ ಚೆನ್ನಾಗಿ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು. ಅದಕ್ಕೋಸ್ಕರ ಮಕ್ಕಳಾದ ನಾವು ಜ್ಞಾನದ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆಯ ಮೂಲಕ ಮುಕ್ತಿ ಮತ್ತು ಜೀವನ್ಮುಕ್ತಿ ಆಸ್ತಿ ಸಿಗುತ್ತದೆ. ನಾವೆಲ್ಲರೂ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ. ವಾಸ್ತವದಲ್ಲಿ ನೀವು ಕೂಡ ಬ್ರಹ್ಮ ಕುಮಾರ್ ಕುಮಾರಿಯರೇ ಆಗಿದ್ದೀರಾ. ಆದರೆ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ. ಮಕ್ಕಳಾದ ನೀವೀಗ ಪರಂಪಿತ ಪರಮಾತ್ಮ ತಂದೆಯ ಮೂಲಕ ದೇವತೆ ಆಗುತ್ತಿದ್ದೀರಾ. ಭಾರತದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಸಣ್ಣ ಸಣ್ಣ ಮಕ್ಕಳು ಕೂಡ ದೊಡ್ಡ ದೊಡ್ಡ ಸಭೆಯಲ್ಲಿ ಪರಮಾತ್ಮ ತಂದೆಯ ಜ್ಞಾನವನ್ನು ತಿಳಿಸಿದರೆ ಜ್ಞಾನದ ಪ್ರಭಾವ ಬಹಳಷ್ಟು ಆಗುತ್ತದೆ. ಸಣ್ಣ ಸಣ್ಣ ಮಕ್ಕಳು ಕೂಡ ದೊಡ್ಡ ದೊಡ್ಡ ಸಭೆಯಲ್ಲಿ ಈ ಜ್ಞಾನವನ್ನು ಹೇಳಿದರೆ
ಪ್ರಭಾವ ಆಗುತ್ತದೆ. ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳಲ್ಲೂ ಕೂಡ ಜ್ಞಾನ ಇದೆ ಎಂದು. ಈ ಮಕ್ಕಳು ಕೂಡ ಭಗವಂತ ತಂದೆಯನ್ನು ಪಡೆದುಕೊಳ್ಳುವ ಮಾರ್ಗವನ್ನು ನಮಗೆ ತೋರಿಸುತ್ತಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ನಿರಾಕಾರ ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮರೇ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಗಂಗಾ ಸ್ನಾನವನ್ನು ನೀವು ಜನ್ಮ ಜನ್ಮಾಂತರದಿಂದ ಮಾಡುತ್ತಿದ್ದರೂ ಕೂಡ ಪತಿತರಾಗುತ್ತಾ ಬಂದಿದ್ದೀರಾ. ಅನೇಕ ಜನ್ಮದಿಂದ ನೀವು ತೀರ್ಥ ಯಾತ್ರೆಗೆ ಹೋಗುತ್ತಾ ಬಂದಿದ್ದೀರಾ, ಗಂಗಾ ಸ್ನಾನವನ್ನು ಮಾಡುತ್ತಾ ಬಂದಿದ್ದೀರಾ, ಆದರೂ ಕೂಡ ನೀವು ಪತಿತರಾಗುತ್ತಾ ಬಂದಿದ್ದೀರಾ. ಭಾರತದಲ್ಲೇ ಎಲ್ಲರೂ ಏರುವ ಕಲೆಗೆ ಹೋಗುತ್ತಾರೆ ಮತ್ತು ಭಾರತದಲ್ಲೇ ಎಲ್ಲರೂ ಇಳಿಯುವ ಕಲೆಯಲ್ಲಿ ಬರುತ್ತಾರೆ. ಭಾರತವೇ ಏರುವ ಕಲೆಗೆ ಹೋಗುತ್ತದೆ, ಪುನಃ ಭಾರತವೇ ಇಳಿಯುವ ಕಲೆಯಲ್ಲಿ ಬರುತ್ತದೆ. ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸಿ ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ. ಅಂದರೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪುನಃ ಮಾಯಾ ರಾವಣ ನಮ್ಮನ್ನು ನರಕಕ್ಕೆ ಮಾಲೀಕನನ್ನಾಗಿ ಮಾಡುತ್ತಾನೆ. ಅಂದರೆ ನಾವು ಇಳಿಯುವ ಕಲೆಯಲ್ಲಿ ಬರುತ್ತೇವೆ. ಮಾಯಾ ರಾವಣ ನಮ್ಮನ್ನು ನರಕಕ್ಕೆ ಮಾಲೀಕರನ್ನಾಗಿ ಮಾಡಿದಾಗ ನಾವು ಇಳಿಯುವ ಕಲೆಯಲ್ಲಿ ಬರುತ್ತೇವೆ. ಪ್ರತಿ ಜನ್ಮದಲ್ಲೂ ಸ್ವಲ್ಪ ಸ್ವಲ್ಪ ಇಳಿಯುವ ಕಲೆಯಂತೂ ಆಗುತ್ತದೆ. ಪ್ರತಿ ಜನ್ಮದಲ್ಲೂ ನಾವು ಸ್ವಲ್ಪ ಇಳಿಯುವ ಕಲೆಯಲ್ಲಿ ಬರುತ್ತೇವೆ. ಈ ಜ್ಞಾನ ಏರುವ ಕಲೆಗೆ ಕರೆದುಕೊಂಡು ಹೋಗುವ ಜ್ಞಾನ ಆಗಿದೆ. ಈ ಜ್ಞಾನದ ಮೂಲಕ ಈಗ ನಾವು ಏರುವ ಕಲೆಗೆ ಹೋಗುತ್ತಿದ್ದೇವೆ. ಭಕ್ತಿ ಅಂದರೆ ಇಳಿಯುವ ಕಲೆಯಾಗಿದೆ. ಎಲ್ಲರೂ ಹೇಳುತ್ತಾರೆ ಭಕ್ತಿ ಮಾಡಿದ ನಂತರ ಅವಶ್ಯವಾಗಿ ನಮಗೆ ಭಗವಂತ ಸಿಗುತ್ತಾರೆ ಎಂದು. ಭಗವಂತ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಜ್ಞಾನದ ಅಂಜನವನ್ನು ಸದ್ಗುರು ನೀಡಿದರು, ಆಗ ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಹೇಳುತ್ತಾರೆ. ಸದ್ಗುರು ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ. ಸದ್ಗುರು ಆದಂತಹ ಪರಮಾತ್ಮ ತಂದೆಗೆ ಮಹಿಮೆ ಇದೆ, ಗುರುಗಳಿಗೆ ಮಹಿಮೆ ಇಲ್ಲ. ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ, ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅವರೇ ಸದ್ಗತಿ ದಾಸ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ಮುಕ್ತಿ ದಾಸ ಆಗಿದ್ದಾರೆ. ಈಗ ಮಕ್ಕಳಾದ ನೀವು ಭಗವಾನ್ ವಾಚನ್ನು ಕೇಳುತ್ತಿದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಆತ್ಮರಾದ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಶಾಂತಿ ಧಾಮಕ್ಕೆ ಬರುತ್ತೀರಾ. ಅದು ಶಾಂತಿ ಧಾಮ ಆಗಿದೆ, ಪರಮಧಾಮ ಶಾಂತಿ ಧಾಮ ಆಗಿದೆ. ಸತ್ಯುಗ ಸುಖಧಾಮ ಆಗಿದೆ, ಈ ಕಲಿಯುಗ ದುಃಖಧಾಮ ಆಗಿದೆ. ಇಷ್ಟು ಸಣ್ಣ ಮಾತು ನಿಮಗೆ ಅರ್ಥ ಆಗುವುದಿಲ್ಲ ಏನು ಎಂದು ತಂದೆ ಕೇಳುತ್ತಾರೆ. ಇಷ್ಟು ಸಣ್ಣ ಮಾತನ್ನು ನೀವು ತಿಳಿದುಕೊಂಡಿಲ್ಲ ಏನು. ಪರಮಾತ್ಮ ತಂದೆ ಬಂದು ಪತಿತ ಜಗತ್ತನ್ನು ಪಾವನ ಜಗತ್ತನ್ನಾಗಿ ಮಾಡುತ್ತಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಬೇಹದ್ದಿನ ಸುಖವನ್ನು ನೀಡುವಂತವರು ಬೇಹದ್ದಿನ ತಂದೆಯಾಗಿದ್ದಾರೆ. ರಾವಣ ಬೇಹದ್ದಿನ ದುಃಖವನ್ನು ನೀಡುತ್ತಾರೆ. ರಾವಣ ಎಲ್ಲರಿಗೂ ಬಹಳ ದೊಡ್ಡ ಶತ್ರು ಆಗಿದ್ದಾರೆ. ರಾವಣ ರಾಜ್ಯಕ್ಕೆ ಪತಿತ ರಾಜ್ಯ ಎಂದು ಏಕೆ ಕರೆಯುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಪರಮಾತ್ಮ ತಂದೆ ಬಂದು ಜ್ಞಾನದ ಸಂಪೂರ್ಣ ರಹಸ್ಯವನ್ನು ನಮಗೆ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲೂ ಪಂಚವಿಕಾರ ಪ್ರವೇಶವನ್ನು ಮಾಡಿದೆ. ಆದ್ದರಿಂದ ಹತ್ತು ತಲೆಯ ರಾವಣನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಈ ಸಮಯದಲ್ಲಿ ಸ್ತ್ರೀಯರಲ್ಲಿ ಪಂಚವಿಕಾರ ಇದೆ, ಪುರುಷರಲ್ಲಿ ಪಂಚವಿಕಾರ ಇದೆ. ಆದ್ದರಿಂದ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ. ಈ ಮಾತು ವಿದ್ವಾನ್ ಪಂಡಿತರಿಗೂ ಕೂಡ ಗೊತ್ತಿಲ್ಲ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ರಾಮರಾಜ್ಯ ಯಾವಾಗ ಪ್ರಾರಂಭ ಆಗುತ್ತದೆ ಮತ್ತು ರಾಮರಾಜ್ಯ ಎಷ್ಟು ಸಮಯದವರೆಗೆ ನಡೆಯುತ್ತದೆ ಎಂದು. ಈ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ರಾವಣ ಭಾರತದ ಬೇಹದ್ದಿನ ಶತ್ರು ಆಗಿದ್ದಾನೆ. ರಾವಣನ ಮೂಲಕ ಎಲ್ಲರೂ ಎಷ್ಟೊಂದು ದುರ್ಗತಿಯನ್ನು ಹೊಂದಿದ್ದೀರಾ. ಭಾರತ ಸ್ವರ್ಗ ಆಗಿತ್ತು ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿದ್ದೀರಾ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಶ್ರೀಮತ ಪ್ರಾಪ್ತಿಯಾಗಿದೆ. ಮಕ್ಕಳಾದ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ತಂದೆ ಮತ್ತು ಆಸ್ತಿಯನ್ನು ನೀವೀಗ ನೆನಪು ಮಾಡಬೇಕು. ಪರಂಪಿತ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ, ರಾವಣ ಪುನಃ ನರಕವನ್ನು ಸ್ಥಾಪನೆ ಮಾಡುತ್ತಾನೆ. ಈಗ ನೀವು ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಬಲೇ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರಿ, ನೀವು ಮದುವೆಗೂ ಹೋಗಿ, ನೀವು ಎಲ್ಲಾ ಕಾರ್ಯಕ್ರಮಕ್ಕೂ ಹೋಗಿ, ಆದರೆ ಯಾವಾಗ ನಿಮಗೆ ಸಮಯ ಸಿಗುತ್ತದೆಯೋ ಆಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಶರೀರ ನಿರ್ವಹಣೆಗೋಸ್ಕರ ನೀವು ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಯಾವ ಪರಮಾತ್ಮ ತಂದೆಯ ಜೊತೆ ನಿಮಗೆ ನಿಶ್ಚಿತಾರ್ಥ ಆಗಿದೆಯೋ ಆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಬೇಕು. ಎಲ್ಲಿಯವರೆಗೂ ನೀವು ಪರಮಾತ್ಮ ತಂದೆಯ ಮನೆಗೆ ವಾಪಸ್ ಹೋಗುವುದಿಲ್ಲವೋ, ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಜೊತೆಗೆ ನೀವು ವಾಪಸ್ ಮನೆಗೆ ಹೋಗುವುದಿಲ್ಲವೋ, ಅಲ್ಲಿಯವರೆಗೂ ಬಲೇ ನೀವು ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯ ಮೂಲಕ ಪರಮಾತ್ಮ
ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್, ಶಿಕ್ಷೆಯಿಂದ ಮುಕ್ತ ಆಗುವುದಕ್ಕೋಸ್ಕರ ನಿಮ್ಮ ಎಲ್ಲಾ ಲೆಕ್ಕಾಚಾರವನ್ನು ನೀವೀಗ ಶುಕ್ತ ಮಾಡಿಕೊಳ್ಳಬೇಕು. ಸತ್ಯ ತಂದೆಯಾದ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಏನನ್ನೂ ಮುಚ್ಚಿಡಬಾರದು. ಸತ್ಯ ತಂದೆಯಿಂದ ಯಾವ ಮಾತನ್ನು ಮುಚ್ಚಿಡಬಾರದು. ಅಸತ್ಯ ಮತ್ತು ಕಪಟವನ್ನು ನಾವೀಗ ತ್ಯಾಗ ಮಾಡಬೇಕು. ಸದಾ ನೆನಪಿನ ಯಾತ್ರೆಯಲ್ಲೇ ಇರಬೇಕು. ಸೆಕೆಂಡ್ ಪಾಯಿಂಟ್, ಹೇಗೆ ಪರಮಾತ್ಮ ತಂದೆ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡುತ್ತಾರೆ ಅದೇ ರೀತಿ ನಾವು ಕೂಡ ಸರ್ವರ ಮೇಲೆ ಉಪಕಾರವನ್ನು ಮಾಡಬೇಕು. ಎಲ್ಲರಿಗೂ ಪರಮಾತ್ಮ ತಂದೆಯ ಸತ್ಯ ಪರಿಚಯವನ್ನು ನೀಡಬೇಕು. ಇಂದಿನ ವರದಾನ ಆಗಿದೆ, ಈಶ್ವರೀಯ ಸಂಸ್ಕಾರವನ್ನು ಕಾರ್ಯದಲ್ಲಿ ತೊಡಗಿಸಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿಗಳಾಗಿ ಯಾರೆಲ್ಲ ಮಕ್ಕಳು ತಮ್ಮ ಈಶ್ವರೀಯ ಸಂಸ್ಕಾರವನ್ನು ಕಾರ್ಯದಲ್ಲಿ ತೊಡಗಿಸುತ್ತಾರೋ ಅವರ ವ್ಯರ್ಥ ಸಂಕಲ್ಪ ಸ್ವತಃ ಸಮಾಪ್ತಿಯಾಗುತ್ತದೆ. ಸಫಲ ಮಾಡಿಕೊಳ್ಳುವುದು ಅಂದರೆ ಉಳಿತಾಯ ಮಾಡುವುದು ಅಥವಾ ವೃದ್ಧಿಯನ್ನು ಮಾಡಿಕೊಳ್ಳುವುದು. ಹಳೆಯ ಸಂಸ್ಕಾರವನ್ನು ನಾವೀಗ ಸದಾ ಉಪಯೋಗ ಮಾಡುತ್ತಾ ಈಶ್ವರೀಯ ಸಂಸ್ಕಾರವನ್ನು ಬುದ್ಧಿಯ ಲಾಕರ್ನಲ್ಲಿ ಇಟ್ಟುಕೊಳ್ಳಬಾರದು. ಕೆಲವರಿಗೆ ಈ ರೀತಿ ಅಭ್ಯಾಸ ಇರುತ್ತದೆ, ಅವರು ಒಳ್ಳೆಯ ವಸ್ತುವನ್ನು ಅಥವಾ ಹಣವನ್ನು ಬ್ಯಾಂಕ್ ಅಥವಾ ಗಾಡ್ರೇಸ್ ನಲ್ಲಿ ಇಡುತ್ತಾರೆ ಮತ್ತು ಹಳೆಯ ವಸ್ತುವಿನ ಬಗ್ಗೆ ಪ್ರೀತಿ ಇರುವ ಕಾರಣ ಹಳೆಯ ವಸ್ತುವನ್ನೇ ಉಪಯೋಗ ಮಾಡುತ್ತಿರುತ್ತಾರೆ. ನೀವು ಯಾವ ಕಾರಣಕ್ಕೂ ಹಳೆಯ ಸಂಸ್ಕಾರವನ್ನು ಉಪಯೋಗ ಮಾಡಬಾರದು. ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಶಕ್ತಿಶಾಲಿ ವೃತ್ತಿಯ ಮೂಲಕ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿ, ಆಗ ಸಫಲತಾ ಮೂರ್ತಿಗಳಾಗುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಪರಮಾತ್ಮ ತಂದೆ ಮತ್ತು ನಾನು ಅನ್ನುವ ಛತ್ರಛಾಯೆ ಜೊತೆಗಿದ್ದಾಗ ಯಾವ ವಿಘ್ನವು ನಮ್ಮ ಸಮ್ಮುಖದಲ್ಲಿ ನಿಲ್ಲಲು ಸಾಧ್ಯ ಇಲ್ಲ. ನಾನು ಪರಮಾತ್ಮ ತಂದೆಯ ಜೊತೆಗಿದ್ದೇನೆ, ಪರಮಾತ್ಮ ತಂದೆ ನನ್ನ ಛತ್ರಛಾಯಿಯಾಗಿ ನನ್ನ ಜೊತೆಗಿದ್ದಾರೆ, ನಾನು ಪರಮಾತ್ಮ ತಂದೆಯ ಛತ್ರಛಾಯಿಯಲ್ಲಿ ಸುರಕ್ಷಿತವಾಗಿದ್ದೇನೆ ಎಂದು ಅನುಭವ ಮಾಡಿದಾಗ ಯಾವ ವಿಘ್ನವು ನಮ್ಮ ಜೀವನದಲ್ಲಿ ನಿಲ್ಲಲು ಸಾಧ್ಯ ಇಲ್ಲ. ಎಲ್ಲಾ ವಿಘ್ನಗಳು ಆಗ ಸಹಜವಾಗಿ ಸಮಾಪ್ತಿಯಾಗುತ್ತದೆ. ಬ್ರಾಹ್ಮಣ ಮಕ್ಕಳಿಗೋಸ್ಕರ ವಿಶೇಷವಾಗಿ ಗಮನವನ್ನು ಕೊಡಲು ಮಧುಬನದಿಂದ ಕಳಿಸಿರುವಂತಹ ಪರಮಾತ್ಮ ತಂದೆಯ ಮಹಾವಾಕ್ಯ, ಎಲ್ಲಾ ಬ್ರಾಹ್ಮಣ ಮಕ್ಕಳು ವಿಶೇಷವಾಗಿ ಅಟೆನ್ಷನ್ ಕೊಡಲಿ ಎಂದು ಮಧುಬನದಿಂದ ಪರಮಾತ್ಮ ತಂದೆಯ ವಿಶೇಷ ಮಹಾವಾಕ್ಯವನ್ನು ಕಳಿಸಲಾಗಿದೆ. ಒಂದೇ ಬಲ, ಒಂದೇ ಭರವಸೆ ಅಂದರೆ ಸದಾ ನಮಗೆ ನಿಷ್ಠೆ ಇರಬೇಕು. ಪರಮಾತ್ಮ ತಂದೆ ಎಷ್ಟೆಲ್ಲಾ ಸಾಕಾರ ಮುರುಳಿಯನ್ನು ನುಡಿಸಿದ್ದಾರೋ ಅದೇ ಮುರುಳಿಯಾಗಿದೆ. ಮಧುಬನದ ಮೂಲಕ ಯಾವ ಶ್ರೀಮತ ನಮಗೆ ಪ್ರಾಪ್ತಿಯಾಗುತ್ತದೆಯೋ ಅದೇ ಶ್ರೀಮತ ಆಗಿದೆ. ಮಧುಬನವನ್ನು ಬಿಟ್ಟರೆ ಪರಮಾತ್ಮ ತಂದೆ ಬೇರೆ ಯಾವ ಸ್ಥಾನದಲ್ಲೂ ನಮಗೆ ಸಿಗಲು ಸಾಧ್ಯ ಇಲ್ಲ. ಸದಾ ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇರಬೇಕು. ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣದ ಬಗ್ಗೆ ನಿಶ್ಚಯ ಇರಬೇಕು. ಮಧುಬನದ ಮೂಲಕ ಯಾವ ಶಿಕ್ಷಣದ ಪಾಠ ನಮಗೆ ಪ್ರಾಪ್ತಿಯಾಗುತ್ತದೆಯೋ ಅದೇ ಶಿಕ್ಷಣ ಆಗಿದೆ. ಬೇರೆ ಯಾವ ಸ್ಥಾನದಿಂದಲೂ ನಮಗೆ ಯಾವ ಶಿಕ್ಷಣದ ಪಾಠ ಪ್ರಾಪ್ತಿಯಾಗುತ್ತದೆಯೋ ಅದು ಶಿಕ್ಷಣ ಅಲ್ಲ. ಮಧುಬನದಿಂದ ಯಾವ ಮುರುಳಿ ಪರಮಾತ್ಮ ತಂದೆಯ ಮೂಲಕ ನಮ್ಮ ಬಳಿ ಬರುತ್ತದೆಯೋ ಅದೇ ಶಿಕ್ಷಣ ಆಗಿದೆ. ಒಂದು ವೇಳೆ ಯಾವುದಾದರೂ ಸ್ಥಾನದಲ್ಲಿ ಭೋಗ ಮುಂತಾದ ಸಮಯದಲ್ಲಿ ಸಂದೇಶಿಗಳು ಪರಮಾತ್ಮ ತಂದೆಯ ಮೂಲಕ ಯಾವ ಸಂದೇಶವನ್ನು ತೆಗೆದುಕೊಂಡು ಬಂದು ಸಂದೇಶದ ಪಾತ್ರವನ್ನು ಮಾಡುತ್ತಿದ್ದಾರೋ ಅದು ಕೂಡ ತಪ್ಪಾಗಿದೆ. ಮಧುಬನವನ್ನು ಬಿಟ್ಟು ಬೇರೆ ಯಾವುದಾದರೂ ಸ್ಥಾನದಲ್ಲಿ ಪ್ರಸಾದವನ್ನು ನೈವೇದ್ಯ ಮಾಡುವಾಗ, ಭೋಗವನ್ನು ಅರ್ಪಣೆ ಮಾಡುವಾಗ ಯಾರಾದರೂ ಸಂದೇಶಿಗಳು ಪರಮಾತ್ಮ ತಂದೆಯ ಬಳಿ ಹೋಗಿ ಸಂದೇಶವನ್ನು ತೆಗೆದುಕೊಂಡು ಬರುವ ಪಾತ್ರವನ್ನು ಮಾಡಿದರೂ ಕೂಡ ಅದು ಸಂಪೂರ್ಣ ತಪ್ಪಾಗಿದೆ. ಇದೆಲ್ಲ ಮಾಯೆಯಾಗಿದೆ. ಇದಕ್ಕೆ ಒಂದೇ ಬಲ, ಒಂದೇ ಭರವಸೆ ಎಂದು ಕರೆಯುವುದಿಲ್ಲ. ಮಧುಬನದಿಂದ ಯಾವ ಮುರುಳಿ ನಮ್ಮ ಬಳಿ ಬರುತ್ತದೆಯೋ ಅದರ ಕಡೆ ನಮಗೆ ಗಮನ ಇಲ್ಲದೆ ಇದ್ದರೆ ನಾವು ಬೇರೆ ಬೇರೆ ಮಾರ್ಗದಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತೇವೆ. ಮಧುಬನದಲ್ಲೇ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಾರೆ. ಮಧುಬನದಲ್ಲಿ ಮಾತ್ರ ಪರಮಾತ್ಮ ತಂದೆಯ ಮುರುಳಿಯನ್ನು ನುಡಿಸಲಾಗುತ್ತದೆ. ಮಧುಬನದಿಂದಲೇ ಪರಮಾತ್ಮ ತಂದೆಯ ಮಹಾವಾಕ್ಯ ನಮ್ಮ ಬಳಿ ಬಂದು ತಲುಪುತ್ತದೆ. ಮಧುಬನದಲ್ಲಿ ಮಾತ್ರ ಪರಮಾತ್ಮ ತಂದೆ ಬರುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮಧುಬನದಲ್ಲಿ ಮಾತ್ರ ಪರಮಾತ್ಮ ತಂದೆ ಬರುತ್ತಾರೆ. ಮಧುಬನದಲ್ಲಿ ಮಾತ್ರ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಅನ್ಯ ಸ್ಥಾನದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಎಂದು ತಿಳಿದುಕೊಂಡು ಮಾಯೆಗೆ ವಶ ಆಗಿ ಮಾಯೆಯ ಪೆಟ್ಟನ್ನು ತಿನ್ನಬೇಡಿ. ನೀವು ಮಧುಬನದಲ್ಲಿ ಮಾತ್ರ ಬಾಬಾ ಬರುತ್ತಾರೆ, ಮಧುಬನದಲ್ಲಿ ಮಾತ್ರ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುತ್ತಾರೆ ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡದೇ ಇದ್ದರೆ ಮಾಯೆ ನಿಮಗೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಆ
ಆದ್ದರಿಂದ ಪ್ರತಿಯೊಬ್ಬ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಇದು ವಿಶೇಷವಾದ ಸೂಚನೆ. ಮಧುಬನದಿಂದ ಮಕ್ಕಳಿಗೋಸ್ಕರ ಕಳಿಸಿರುವಂತಹ ವಿಶೇಷ ಸೂಚನೆ ಇದಾಗಿತ್ತು. ಒಳ್ಳೆಯದು. ಓಂ ಶಾಂತಿ.